ವಿದ್ಯಾರ್ಥಿಗಳೇ, ಈ ಒಂದು ಭಾಗದಲ್ಲಿ ಅಯೋನಿಕ್ ಸಂಯುಕ್ತಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ನೋಡೋಣ. 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಹ ಹಾಗೂ ಅಲೋಹಗಳು ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಮುಖ ಮಾಹಿತಿ. ನಾವಿಲ್ಲಿ ಚಿತ್ರ ನೋಡ್ತಾ ಇದ್ದೀವಿ. ಅಯೋನಿಕ್ ಸಂಯುಕ್ತಗಳ ಗುಣಗಳನ್ನು ತಿಳ್ಕೊಳ್ಳೋಕ್ಕೆ ಇಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ನೀವು ಓದಿರಬಹುದು. ಅದೇ ರೀತಿ ಒಂದು ಪ್ರಮುಖ ಚಿತ್ರ ಗಮನಿಸಬಹುದು. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವಂಥ ಒಂದು ಚಿತ್ರವು ಕೂಡ ಇಂಪಾರ್ಟೆಂಟ್ ಆಗಿರ್ತಾ ಇದೆ. ಹಾಗೆಯೇ ಕೆಲವೊಂದಿಷ್ಟು ಅಯೋನಿಕ್ ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿ ಬಿಂದನ ಕೂಡ ಇಲ್ಲಿ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಅಯೋನಿಕ್ ಸಂಯುಕ್ತಗಳ ಹೆಸರನ್ನು ಗಮನಿಸ್ಬೋದು. ಸೋಡಿಯಂ ಕ್ಲೋರೈಡ್, ಲೀಥಿಯಂ ಕ್ಲೋರೈಡ್ ಮುಂತಾದವು. ಅದೇ ರೀತಿ ಅವುಗಳ ಒಂದು ಕರಗುವ ಬಿಂದು ಕೆಲ್ವಿನ್ನಲ್ಲಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಹಾಗೆಯೇ ಕುದಿ ಬಿಂದು ಕೂಡ ಇಲ್ಲಿ ಕೆಲ್ವಿನ್ನಲ್ಲಿ ಕೊಟ್ಟಿರುವಂಥದ್ದು ನೀವು ಗಮನಿಸ್ಬೋದು. ಇನ್ನು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಯೋನಿಕ್ ಸಂಯುಕ್ತಗಳ ಕೆಲವೊಂದಿಷ್ಟು ಸಾಮಾನ್ಯ ಗುಣಲಕ್ಷಣಗಳನ್ನು ಇಲ್ಲಿ ನೋಡೋಣ. ಮೊದಲಿಗೆ ಭೌತ ಸ್ಥಿತಿ. ಅಯೋನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯೋನುಗಳ ನಡುವೆ ಇರುವಂತಹ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತಾ ಇದ್ದಾವೆ. ಈ ಅಯೋನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿರ್ತಾ ಇದ್ದಾವೆ ಮತ್ತು ಇಲ್ಲಿ ಧನ ಮತ್ತು ಋಣ ಅಯೋನುಗಳ ನಡುವೆ ಇರುವಂಥ ಒಂದು ಅತ್ಯಂತ ಪ್ರಬಲವಾಗಿರುವಂಥ ಆಕರ್ಷಣ ಬಲದಿಂದಾಗಿ ಈ ಅಯೋನಿಕ್ ಸಂಯುಕ್ತಗಳು ಸ್ವಲ್ಪ ಮಟ್ಟಿಗೆ ಗಟ್ಟಿ ಅಥವಾ ಕಠಿಣವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದಿರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದೇ ರೀತಿ ಎರಡನೇ ಗುಣಲಕ್ಷಣ ನೋಡ್ತಾ ಇದ್ದೀರಿ, ಕರಗುವ ಬಿಂದು ಮತ್ತು ಕುದಿ ಬಿಂದುಗಳು. ಅಯೋನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದನ್ನು ಮತ್ತು ಕುದಿ ಬಿಂದುಗಳನ್ನು ಹೊಂದಿರ್ತಾ ಇದ್ದಾವೆ. ನಾವಾಗಲೇ ಇಲ್ಲಿ ಕೋಷ್ಟಕದಲ್ಲಿ ನೋಡಿದ್ವಿ ಅಯೋನಿಕ್ ಸಂಯುಕ್ತಗಳು ಕುದಿ ಬಿಂದು ಏನಿದೆ ಹೆಚ್ಚಿದೆ, ಅದೇ ರೀತಿ ಇವುಗಳ ಕರಗುವ ಬಿಂದು ಕೂಡ ಹೆಚ್ಚಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವುಗಳ ಒಂದು ಕರಗುವ ಬಿಂದು ಮತ್ತು ಕುದಿ ಬಿಂದು ಹೆಚ್ಚಿರಲಿಕ್ಕೆ ಕಾರಣ ಏನಂದರೆ ಅಣುಗಳ ನಡುವಿನ ಪ್ರಬಲ ಅಯೋನಿಕ್ ಬಂಧವನ್ನು ಒಡಿಲಿಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿಯಲ್ಲಿ ಬೇಕಾಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಅಯೋನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದನ್ನು ಹೊಂದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಅಣುಗಳ ನಡುವಿನ ಪ್ರಬಲ ಅಯೋನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಸಾಮಾನ್ಯ ಗುಣಲಕ್ಷಣ ನೋಡ್ತಾ ಇದ್ದೀವಿ, ವಿಲೀನತೆ. ಅಯೋನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತಾ ಇದ್ದಾವೆ ಮತ್ತು ಸಾವಯವ ದ್ರಾವಕಗಳಾಗಿರುವಂತಹ ಸೀಮೆಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ಇವು ವಿಲೀನಗೊಳ್ಳೋದಿಲ್ಲ. ಇವು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತಾ ಇದ್ದಾವೆ ಅಯೋನಿಕ್ ಸಂಯುಕ್ತಗಳು. ಆದರೆ ಸಾವಯವ ದ್ರಾವಕಗಳಾಗಿರುವಂತಹ ಸೀಮೆಎಣ್ಣೆ ಇರ್ಬೋದು, ಪೆಟ್ರೋಲ್ ಇತ್ಯಾದಿಗಳಲ್ಲಿ ಇವು ವಿಲೀನ ಆಗೋದಿಲ್ಲ. ಮುಂದಿನ ಒಂದು ಗುಣಲಕ್ಷಣ ವಿದ್ಯುತ್ ವಾಹಕತೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ಅಯೋನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ಅಲ್ಲಿ ಆ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅವು ವಿರುದ್ಧ ವಿದ್ಯುದ್ವಾರಗಳ ಕಡೆಗೆ ಚಲಿಸ್ತಾ ಇದ್ದಾವೆ. ಘನಸ್ಥಿತಿಯಲ್ಲಿ ಅಯೋನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡೋದಿಲ್ಲ. ಇನ್ನು ಇಲ್ಲಿ ನಾವು ನೋಡಿದ್ವಿ ಘನಸ್ಥಿತಿಯಲ್ಲಿ ಅಯೋನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡೋದಿಲ್ಲ, ಯಾಕೆಂದರೆ ಘನವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆಯಲ್ಲಿ ಅಲ್ಲಿ ಸಾಧ್ಯ ಇಲ್ಲ. ಆದರೆ ದ್ರವಿಸಿರುವಂಥ ಸ್ಥಿತಿಯಲ್ಲಿ ಅಥವಾ ದ್ರವಿಸಿದ ಸ್ಥಿತಿಯಲ್ಲಿ ಈ ಅಯೋನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲಿಕ್ಕೆ ಬಿಡ್ತಾ ಇದ್ದಾವೆ. ಹೀಗೆ ನಾವಿಲ್ಲಿ ನೋಡುವುದು ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣ ಏನೆಂದರೆ ವಿದ್ಯುದಂಶ ಪೂರಿತ ವಿರುದ್ಧ ಅಯೋನುಗಳ ನಡುವಣ ವಿದ್ಯುತ್ ಆಕರ್ಷಣ ಬಲಗಳು ಅವು ಉಷ್ಣತೆಗೆ ಅಲ್ಲಿ ಒಡಿತಾ ಇದ್ದಾವೆ. ಹೀಗಾಗಿ ಅಯೋನುಗಳು ಸ್ವತಂತ್ರವಾಗಿ ಚಲಿಸ್ತಾ ಇದ್ದಾವೆ ಮತ್ತು ಅಲ್ಲಿ ಅವು ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತಾ ಇದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಹೀಗೆ ಈ ನಾಲ್ಕು ಸಾಮಾನ್ಯ ಗುಣಲಕ್ಷಣಗಳು ನಾವಿಲ್ಲಿ ಅಯೋನಿಕ್ ಸಂಯುಕ್ತಗಳ ಬಗ್ಗೆ ಗಮನಿಸಿದ್ವಿ. ಧನ್ಯವಾದಗಳು.